ನಮಸ್ತೆ ಆತ್ಮೀಯ ಭಕ್ತಾದಿಗಳ ವಿನಂತಿ ಶ್ರೀ ಕ್ಷೇತ್ರ ಗೌಡಿಗೆರೆ ಚನ್ನಪಟ್ಟಣ ತಾಲೂಕು ರಾಮನಗರ ಜಿಲ್ಲೆ ಗೌಡಿಗೆರೆ ಗ್ರಾಮದಲ್ಲಿ ನಮ್ಮ ನಾಡಿನ ದೇವತೆ ಶಕ್ತಿ ದೇವತೆ ಅಂತ ತಾಯಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಒಂದು ಮೂರ್ತಿಯನ್ನು ವಿಶ್ವದ ಭೂಪಟದಲ್ಲಿ ಗುರುತಿಸುವಂಥ ಒಂದು ಮೂರ್ತಿಯಾಗಿ ಶ್ರೀ ಕ್ಷೇತ್ರದಲ್ಲಿ ಆಡಳಿತ ಮಂಡಳಿ ನಿರ್ಮಾಣ ಮಾಡಲಾಗುತ್ತಿದ್ದು ಅದೇನಪ್ಪ ಅಂದರೆ ಹದಿನೆಂಟು ಬಜುಗಳ ಸೌಮ್ಯ ರೂಪಿನ ಸಿಂಹವಾಣಿಯ ರೂಢಿಯಾದ ಮೂವತ್ತು ಸಾವಿರ ಕೆಜಿಗಳ ತೂಕದ ಪಂಚಹಳದ ಮೂರ್ತಿ ಅಂದ್ರೆ ಚಿನ್ನ ಬೆಳ್ಳಿ ತಾಮ್ರ ಇತ್ತಾಳೆ ಮತ್ತೆ ಕಬ್ಬಿಣದ ಮೂರ್ತಿ ಕಬ್ಬಿಣದಿಂದ ನಿರ್ಮಾಣ ಮಾಡುವಂತಹ ಮೂರ್ತಿಯನ್ನು ಭೂಮಿಯ ಹಂತರದಿಂದ ಐವತ್ತ ಏಳು ಮೂಡಿ ಹಂತರದವರೆಗೆ ಶ್ರೀ ಕ್ಷೇತ್ರದ ನಿರ್ಮಾಣ ಮಾಡುತ್ತಿದ್ದು ನಿರ್ಮಾಣ ಇದಕ್ಕೆ ಪರಿಪೂರ್ಣವಾಗಿ ಬಂಗಾರ ಲೇಪಿತ ಮೂರ್ತಿಯಾಗಿ ಪರಿವರ್ತನೆ ಆಗ್ತದೆ ಈ ಮೂರ್ತಿಗೆ ನಿಮ್ಮ ಮನೆಯಲ್ಲಿ ಹಳೆ ಇತ್ತಾಳೆ ಅಥವಾ ತಾಮ್ರದ ವಸ್ತುಗಳು ಇದ್ರೆ ಬೇಡವಾದ ವಸ್ತುಗಳು ಇದ್ರೆ ಶ್ರೀ ಕ್ಷೇತ್ರಕ್ಕೆ ತಂದುಕೊಂಡಿದ್ದ ದಯವಿಟ್ಟು ಯಾಕಪ್ಪ ಅಂದ್ರೆ ಮೂವತ್ತು ಸಾವಿರ ಕೆಜಿ ಇತ್ತಾಳೆ ಏನ್ ಬೇಕಾಗಿರುವಂತಹ ವಸ್ತು ಇದದೋ ಆ ವಸ್ತುಗೆ ನಿಮ್ಮಂತ ಸಕಲ ಭಕ್ತಾದಿಗಳನ್ನ ಬಂದಂತ ವಸ್ತುಗಳಿಂದ ಹಿತಾಳ ಅಥವಾ ತಾಮ್ರದ ವಸ್ತುಗಳಿಂದ ಶ್ರೀಕ್ಷಣದ ಮೂರ್ತಿಯನ್ನು ನಿರ್ಮಾಣ ಮಾಡಲಾಗುತ್ತಿರುವುದು ಈಗ ನೋಡಿ ಭಕ್ತರೆ ಇದೆಲ್ಲ ನಿಮ್ಮಂತ ಭಕ್ತರು ತಂದಿರುವಂತಹ ವಸ್ತು ನೀವು ತಂದಂತ ವಸ್ತುಗಳನ್ನು ತಂದು ಅದನ್ನು ಕರಗಿಸಿ ಶ್ರೀಕ್ಷರ ಮೂರ್ತಿ ಮಾಡ್ತಾರಂತಹ ಮೂರ್ತಿಗೆ ಆ ಮೂರ್ತಿ ಮಾಡಿಸುವಂತ ಒಂದು ಉದ್ದೇಶ ಆಗ್ತದೆ ಯಾಕಪ್ಪ ಅಂದ್ರೆ ಈ ಮೂರ್ತಿ ಒಂದು ಭಾಗ್ಯವು ನಿಮಗೂ ಲಭಿಸುವಂತ ಒಂದು ವಿಚಾರ ಏಕೆಂದ್ರೆ ನಾಳಿನ ಒಂದು ಮೂರ್ತಿ ಬಹಳ ಬೃಹತ್ ಮಟ್ಟದ ಒಂದು ಮೂರ್ತಿಯಾಗಿರುವಂತಹ ವಿಚಾರ ಇಡೀ ವಿಶ್ವದ ಭೂಪಡದಲ್ಲಿ ಗುರುತಿಸುವಂತಹ ಒಂದು ಮೂರ್ತಿ ಒಂದು ವಿಚಾರದಲ್ಲಿ ನಿಮ್ಮ ಕೈಲಾದ ಒಂದು ಹಳ್ಳಿ ಸೇವೆಯಾಗಿ ಶ್ರೀ ಕ್ಷೇತ್ರಕ್ಕೆ ಒಂದು ತಾಮ್ರದ ವಸ್ತು ಆಗ್ಬೋದು ಇತ್ತಳೆ ವಸ್ತು ಆಗ್ಬೋದು ಬಂದಂತ ಸಂದರ್ಭದಲ್ಲಿ ತಂದಿ ಶ್ರೀ ಕ್ಷೇತ್ರಕ್ಕೆ ಕೊಟ್ಟರೆ ಆ ಮಹತ್ಕರದ ಈ ಪುಣ್ಯ ಕೆಲಸದಲ್ಲಿ ನಿಮಗೂ ಈ ಪುಣ್ಯ ನಿಮಗೆ ಲಭಿಸಿ ಆ ತಾಯಿಯ ಕೃಪಾ ಕಡಾಕ್ಷ ತಾಯಿಯ ಆಶೀರ್ವಾದ ನಿಮ್ಮೆಲ್ಲರಿಗೂ ಮತ್ತು ನಿಮ್ಮ ಕುಟುಂಬದವರೆಗೂ ಲಭಿಸಲಿ ಅಂತ ಆರೈಸ್ತಾ ಈ ಮಾತ್ರ ಮುಗಿಸ್ತಾ ಈ ಮೂಡಿಯೋನು ಇನ್ನೂ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಯಾಕಪ್ಪ ಅಂದ್ರೆ ಇದು ನಮ್ಮ ಕರ್ನಾಟಕ ರಾಜ್ಯದ ರೇಷ್ಮೆ ನಗರಿಯ ನಾಡಿನ ಒಂದು ಪುಟ್ಟ ಹಳ್ಳಿಯಲ್ಲಿ ಗೌಡಿಗೆರೆಯ ಗ್ರಾಮದಲ್ಲಿ ನಿರ್ಮಾಣ ಮಾಡುತ್ತಿರುವಂತಹ ಮೂರ್ತಿ ಅದು ನಾವು ಈ ಸಿರಿಗನ್ನಡಂ ಗೆಳಗೆ ಅಂತ ಈ ನಮ್ಮ ಭುವನೇಶ್ವರಿಯ ಒಂದು ರಾಜ್ಯದಲ್ಲಿ ನಿರ್ಮಾಣವಾಗ್ತಿರುವಂತದ್ದು ನಮ್ಮೆಲ್ಲರ ಒಂದು ಹೆಮ್ಮೆಯ ವಿಚಾರ ಆದ್ದರಿಂದ ನೀವು ಈ ವಿಡಿಯೋ ಹೆಚ್ಚು ಜನರಿಗೆ ಶೇರ್ ಮಾಡಿ ಈ ವಿಡಿಯೋ ನೋಡಿದಂತ ಸಕಲ ಭಕ್ತಾದಿಗಳಿಗೂ ತಲುಪಿಸಿ ಉದ್ದೇಶ ಒಂದು ಆಡಳಿತ ಮಂಡಳಿಯ ಒಂದೇ ಹೊರತು ಬೇರೆ ಒಂದು ವಿಚಾರ ಇಲ್ಲ ಆದ್ದರಿಂದ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಭುವನೇಶ್ವರಿ